ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿವತ್ತು ಬಾಲಿವುಡ್ ನಲ್ಲಿ ರಿಲೀಸ್ ಆದಂತಹ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ನೋಡೋಣ ಸಿನಿಮಾದ ಹೆಸರು ಈ ಸಿನಿಮಾ ಸ್ಲೋವಾಗಿ ಟರ್ನ್ ಗಳನ್ನ ತೆಗೆದುಕೊಳ್ಳುತ್ತೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಈ ಸಿನಿಮಾ ಸಿನಿಮಾ ಓಪನ್ ಆದ್ರೆ ಒಂದು ದೊಡ್ಡ ಬಂಗ್ಲೆಯಲ್ಲಿ ಒಬ್ಬ ಲೀಡಿ ತನ್ನ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇರಬೇಕಾದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಅವಳಿಗೆ ತಿಳಿಯದ ಹಾಗೆ ಮೊಬೈಲ್ ನಲ್ಲಿ ಅವಳ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾನೆ ಆಗ ಸಿನಿಮಾದ ಟೈಟಲ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಶಂಭುನಾಥ್ ಮಿಶ್ರಾ ಅನ್ನುವಂತಹ ಒಬ್ಬ ರಿಟೈರ್ಡ್ ಮಾಸ್ಟರ್ ತನ್ನ ಎಣ್ತಿಯಾದಂತ ಮಂಜು ಜೊತೆ ನಿವೃತ್ತ ಜೀವನವನ್ನ ನಡೆಸ್ತಾ ಇರ್ತಾರೆ ಇನ್ನು ಮಿಶ್ರಾ ಅವರ ಮಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿ ವಾರ ಈ ಗಂಡ ಎಣತಿ ಇಬ್ರು ಕೂಡ ಇಂಟರ್ನೆಟ್ ಸೆಂಟರ್ ಗೆ ಹೋಗಿ ಅಲ್ಲಿಂದಲೇ ತಮ್ಮ ಮಗನಿಗೆ ಸ್ಕೈಪ್ ಕಾಲ್ ಮಾಡ್ತಾ ಇರ್ತಾರೆ ಇವರೇನು ತುಂಬಾ ಪ್ರೀತಿಯಿಂದ ತಮ್ಮ ಮಗನಿಗೆ ಕಾಲ್ ಮಾಡಬೇಕು ಅಂತ ಅಮೆರಿಕದಲ್ಲಿದ್ದಂತ ಮಗನಿಗೆ ಸ್ಕೈಪ್ ಕಾಲ್ ಮಾಡಿರ್ತಾರೆ ಅದಕ್ಕೆ ಅವರ ಮಗ ದಿವಾಕರ್ ಮಾತ್ರ ಇಂತಹ ಅರ್ಧ ರಾತ್ರಿಗಳಲ್ಲಿ ಸ್ಕೈಪ್ ಕಾಲ್ ಅನ್ನ ಯಾಕೆ ಮಾಡ್ತೀರಿ ಅಂತ ಅವರ ಅಪ್ಪ ಅಮ್ಮನ ಮೇಲೆ ತುಂಬಾ ಬೇಜಾರಾಗಿ ಮಾತಾಡ್ತಾನೆ ಇದರಿಂದಾಗಿ ಮಿಶ್ರಾ ಮತ್ತು ಆತನ ಎಣ್ತಿ ತುಂಬಾನೇ ಕೊತ್ತಾ ಮನೆಗೆ ಹೊರಟು ಹೋಗ್ತಾರೆ ಇನ್ನು ಟೀಚರ್ ಆದಂತಹ ಮಿಶ್ರಾ ನಿವೃತ್ತಿ ಕಾಲದಲ್ಲಿ ಏನ್ ಮಾಡೋದು ಅನ್ಕೊಂಡು ತಾನಿರುವಂತಹ ಮನೆಯಲ್ಲೇ ಹತ್ತು ವರ್ಷದ ನಯನ ಮತ್ತು ಇನ್ನೊಂದಷ್ಟು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾರೆ ಜೊತೆಗೆ ಖಾಲಿ ಇರುವಂತಹ ಟೈಮ್ ಅಲ್ಲಿ ಮನೋಹರ್ ವ್ಯಕ್ತಿ ಬರೆಯುವಂತಹ ಕ್ರೈಮ್ ಥ್ರಿಲ್ಲರ್ ಬುಕ್ಸ್ ಗಳನ್ನ ಓದ್ತಾ ಇರ್ತಾರೆ ಸಿನ್ ಕಟ್ ಮಾಡಿದ್ರೆ ಮಿಶ್ರಾ ಮಾರ್ನ ದಿನ ಬ್ಯಾಂಕ್ಗೆ ಹೋಗಿ ಒಂದಷ್ಟು ಬಡ್ಡಿಯನ್ನ ಬ್ಯಾಂಕ್ ಗೆ ಕಟ್ಟಿ ಹಳೆಯದನ್ನ ನೆನಪಿಸ್ಕೊಳ್ತಾರೆ ಆ ಟೈಮ್ ಅಲ್ಲಿ ಮಿಶ್ರರ ಮಗ ದಿವಾಕರ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಅಮೆರಿಕಾಗೆ ಹೋಗಿ ಓದ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತಾನೆ ಹಾಗಾಗಿ ಆತ ತನ್ನ ಪೇರೆಂಟ್ಸ್ ಹತ್ರ ನಾನು ಅಮೆರಿಕಾಗೆ ಹೋಗಿ ಓದ್ಕೊಳ್ತೀನಿ ಅದಕ್ಕಾಗಿ ಒಂದಷ್ಟು ದುಡ್ಡನ್ನ ಅರೇಂಜ್ ಮಾಡಿ ಕೊಡಿ ಅಂತಾನೆ ಜೊತೆಗೆ ನಾನು ಅಮೆರಿಕಾಗೆ ಹೋದ ನಂತರ ಅಲ್ಲೊಂದಷ್ಟು ಕೆಲಸಗಳನ್ನ ಮಾಡಿ ಇಲ್ಲಿನ ಸಾಲವನ್ನೆಲ್ಲ ಬಿಡ್ತೀನಿ ಅಂತಾನೆ ಆ ಟೈಮಲ್ಲಿ ಮಿಶ್ರ ತನ್ನ ಮಗನನ್ನ ಸರಿ ಅಮೆರಿಕಾಗೆ ಹೋಗಿ ಓದ್ಕೊಳ್ಳೋದಕ್ಕೆ ಇಷ್ಟ ದುಡ್ಡು ಬೇಕಾಗಬಹುದು ಅಂತ ಕೇಳ್ತಾರೆ ಅದಕ್ಕೆ ಮಗ ಹತ್ತತ್ರ ಇಪ್ಪತ್ತೈದು ಲಕ್ಷ ಇದ್ರೆ ಸಾಕಾಗ್ಬೋದು ಅಂತಾನೆ ಇದನ್ನ ಕೇಳಿದಂತ ಮಿಶ್ರಾ ಅಷ್ಟೊಂದು ದುಡ್ಡನ್ನು ಎಲ್ಲಿ ಅಂತ ಯೋಚನೆ ಮಾಡತೊಡಗ್ತಾರೆ ಆದ್ರೆ ಆತ ನಿ ಮಗನ ಪರವಾಗಿ ಮಾತಾಡ್ತಾ ಅವನಿಗೋಸ್ಕರ ಅಷ್ಟನ್ನಾದ್ರೂ ಮಾಡೋಣ ಅಂತ ಹತ್ರ ಹೇಳ್ಕೊಳ್ತಾಳೆ ಇದರಿಂದಾಗಿ ಮಿಶ್ರಾ ತನ್ನ ಗ್ರಾಚುಯೇ ಿ ಫಂಡ್ ಮೇಲೆ ಬ್ಯಾಂಕಲ್ಲಿ ಲೋನನ್ನು ಪಡಿತಾನೆ ಮತ್ತು ಮನೆಯನ್ನು ಕೂಡ ಅಡವಿಟ್ಟು ಇಪ್ಪತ್ತು ಲಕ್ಷಗಳನ್ನು ಹೊಂದಿಸ್ತಾನೆ ಮತ್ತು ಮಗನನ್ನ ಅಮೆರಿಕಕ್ಕೆ ಕಳಿಸಿಕೊಟ್ಟಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಆ ರಾತ್ರಿ ಮಿಶ್ರಾ ನ ಮನೆಗೆ ಪಾಂಡೆ ಅನ್ನುವಂತಹ ಒಬ್ಬ ಬಜಾರ್ ರೌಡಿ ಒಂದು ಹುಡುಗಿಯನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಮಿಶ್ರಾ ನ ಮನೆಯಲ್ಲಿ ಜಬರ್ದಸ್ತಿಯಾಗಿ ಕುಳಿತಾ ಕೂತ್ಕೋತಾನೆ ಅದೆಲ್ಲವನ್ನು ಕೂಡ ನೋಡಿದಂತ ಮಿಶ್ರಾ ಒಂದಷ್ಟು ಹಣವನ್ನ ತೆಗೆದುಕೊಂಡು ಬಂದು ಪಾಂಡೆ ಕೈಯಲ್ಲಿ ಕೊಟ್ಟು ಬಡ್ಡಿ ಅಮೌಂಟ್ ಅಲ್ಲಿ ಒಂದೆರಡು ಸಾವಿರ ಕಡಿಮೆ ಇದೆ ಒಂದೆರಡು ದಿನಗಳಲ್ಲಿ ಅದನ್ನು ಕೂಡ ಕೊಟ್ಬಿಡ್ತೀನಿ ಅಂತಾನೆ ಇದರಿಂದಾಗಿ ಪಾಂಡೆ ತನ್ನ ಜೊತೆ ಕರ್ಕೊಂಡು ಬಂದಿದ್ದಂತ ಹುಡುಗಿಯನ್ನ ಮಿಶ್ರಾ ನ ಬೆಡ್ರೂಮ್ ಗೆ ಕರ್ಕೊಂಡು ಹೋಗಿ ಅವಳ ಜೊತೆ ಆ ರೂಮ್ ಅಲ್ಲಿ ಎಂಜಾಯ್ ಮಾಡ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ ಪಾಂಡೆಯ ಅಲ್ಕಟ್ ವರ್ತನೆಗಳನ್ನ ನೋಡಿದಂತಹ ಮಿಶ್ರ ಮತ್ತು ಹೆಂಡತಿ ಏನು ಕೂಡ ಮಾಡಲಾಗದೆ ಸುಮ್ಮನೆ ಕೂತಿರ್ತಾರೆ ಸೀನ್ ಕಟ್ ದಿನ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಪಾಂಡೆ ಹೋಗಿ ಅವನಿಗೆ ವಾರ್ನಿಂಗ್ ಮಾಡ್ತಾರೆ ಮತ್ತು ತನಗೆ ಬರಬೇಕಾಗಿದ್ದಂತ ಮಾಮೂಲನ್ನ ವಸೂಲಿ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನೊಂದ್ ಕಡೆ ಮಿಶ್ರಾ ಎಟಿಎಂ ಗೆ ಹೋಗಿ ಒಂದಷ್ಟು ದುಡ್ಡನ್ನ ಡ್ರಾ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಅಲ್ಲಿಗೆ ಬಂದಂತಹ ಪಾಂಡೆ ಮಿಶ್ರಾ ಜೇಬಿಗೆ ಕೈ ಹಾಕಿ ಆತ ಡ್ರಾ ಮಾಡಿಕೊಂಡು ಬಂದಿದ್ದಂತಹ ದುಡ್ಡೆಲ್ಲವನ್ನೂ ಕೂಡ ತೆಗೆದುಕೊಳ್ತಾನೆ ನಂತರ ಒಂದಷ್ಟು ದುಡ್ಡನ್ನ ಮಾಸ್ಟರ್ ಕೈಗೆ ಕೊಟ್ಟು ಅವತ್ತು ನಿಮ್ಮ ಮನೆಯ ರೂಮ್ ಅನ್ನ ಯೂಸ್ ಮಾಡ್ಕೊಂಡಿದ್ನಲ್ವಾ ಅದ್ರ ಬದಲಿಗೆ ಈ ದುಡ್ಡನ್ನ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನಂತರ ಹತ್ರಕ್ಕೆ ಹೋಗಿ ಕಾರನ್ನ ಸ್ಟಾರ್ಟ್ ಮಾಡಿದಂತಹ ಪಾಂಡೆ ಅದು ಸ್ಟಾರ್ಟ್ ಆಗದೆ ಹೋದಾಗ ಮಿಶ್ರನ್ ಅನ್ನ ಹತ್ರಕ್ಕೆ ಕರೆದು ಕಾರನ್ನ ತಳ್ಳುವಂತ ಹೇಳ್ತಾನೆ ಇಷ್ಟೆಲ್ಲ ಅವಮಾನಗಳಾದ್ರೂ ಕೂಡ ಏನೂ ಮಾಡಲಾಗದಂತಹ ಮಾಸ್ಟರ್ ಮಿಶ್ರಾ ಅವಮಾನದಿಂದಲೇ ಕಾರನ್ನ ತಳ್ಳತೊಡಕ್ತಾನೆ ಅಷ್ಟಲ್ಲಿ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಅಲ್ಲಿಗೆ ಬರ್ತಾನೆ ಆತ ಮತ್ತೊಮ್ಮೆ ಪಾಂಡೆಗೆ ವಾರ್ನಿಂಗ್ ಮಾಡಿ ಅವನನ್ನ ಗಳಿಸಿ ನಂತರ ಮಾಸ್ಟರ್ ಹತ್ರ ಇನ್ನೊಂದ್ಸಾರಿ ಏನಾದ್ರೂ ಈ ಪಾಂಡೆ ನಿಮ್ಮ ಹತ್ರ ಕಿರಿಕ್ ಮಾಡಿದ್ರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ನಾನು ಅವನನ್ನ ನೋಡ್ಕೊಳ್ತೀನಿ ಅಂತಾರೆ ಆನಂತರ ಮಿಶ್ರಾ ಪಾಂಡೆ ಬಿಟ್ಟು ಹೋದಂತ ಒಂದಷ್ಟು ದುಡ್ಡಲ್ಲಿ ಕೇಕ್ ಅನ್ನ ಖರೀದಿ ಮಾಡೋದಕ್ಕಂತ ಒಂದು ಬೇಕರಿಗೆ ಹೋಗ್ತಾರೆ ಇದ್ದಿದ್ರಲ್ಲೇ ಕಡಿಮೆ ಬಜೆಟ್ ಆಗುವಂತ ಕೇಕ್ ಒಂದನ್ನು ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬರ್ತಾರೆ ನಂತರ ಟ್ಯೂಷನ್ ಗೆ ಬರುವಂತಹ ನೈನಾ ಅನ್ನುವಂತ ಹುಡುಗಿಯ ಬರ್ತ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಮತ್ತದು ತಮ್ಮದೇ ಸಂಭ್ರಮವೆನ್ನುವಂತೆ ಖುಷಿ ಆಗ್ತಾರೆ ಆನಂತರ ಮನೆ ಕಡೆ ಹೊರಟಿದ್ದ ನೈನಾಳನ್ನ ನೋಡ್ತಾ ಇದ್ದಂತಹ ಮಿಶ್ರಾ ತನ್ನ ಹೆಂಡತಿಗೆ ಹೇಳ್ತಾರೆ ಬಹುಶಃ ನಮಗೂ ಕೂಡ ಈ ತರದ ಒಬ್ಬ ಹೆಣ್ಣು ಮಗಳಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಅವಳು ನಮ್ಮನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ತಿರ್ಲಿಲ್ವೇನೋ ಅಂತ ಅಂದ್ಕೊಳ್ತಾರೆ ಮತ್ತೊಂದು ಕಡೆ ಪಾಂಡೆಗೆ ರಾಥೋಡ್ ಅನ್ನುವಂಥ ವ್ಯಕ್ತಿಯೊಬ್ಬ ಕಾಲ್ ಮಾಡಿ ಸಾಯಂಕಾಲ ಆ ಇನ್ಸ್ಪೆಕ್ಟರ್ ನನ್ನ ಹತ್ರಕ್ಕೆ ಬಂದು ನಿನ್ನ ಬಗ್ಗೆ ಹೇಳ್ತಾ ಎಲ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾನೆ ಮತ್ತೊಂದ್ಸಾರಿ ಆ ಇನ್ಸ್ಪೆಕ್ಟರ್ ನನ್ನ ಬೌಂಡ್ರಿ ಒಳಕ್ಕೆ ಬರದಾಗೆ ನೋಡ್ಕೊ ಅಂದಾಗ ಅದಕ್ಕೆ ಪಾಂಡೆ ಬಾಯ್ ಆ ಇನ್ಸ್ಪೆಕ್ಟರ್ ನನ್ನ ಕಂಟ್ರೋಲ್ ಮಾಡೋದಕ್ಕೆ ನನ್ನತ್ರ ಒಂದು ಸೊಲ್ಯೂಷನ್ ಇದೆ ಇನ್ನು ಯಾವತ್ತೂ ಕೂಡ ಆತ ನಿನ್ನ ಮನೆಯವರೆಗೂ ಬರೋದೇ ಇಲ್ಲ ಅಂತ ಹೇಳತೊಡಗ್ತಾನೆ ಆ ಮಾರ್ನೆ ದಿನ ಪಾಂಡೆ ಮಿಶ್ರಾ ಮನೆಗೆ ಹೋಗಿ ಆ ಮನೆಯನ್ನ ಕಸ್ಟಮರ್ ಒಬ್ಬರಿಗೆ ತೋರಿಸ ತೊಡಗ್ತಾನೆ ಮತ್ತು ಆತ ಮಿಶ್ರಾ ಜೊತೆ ಮಾತಾಡ್ತಾ ನೀನು ನನ್ನ ಸಾಲವನ್ನ ವಾಪಸ್ ಕೊಡದೇ ಇರೋದ್ರಿಂದ ನಿನ್ನ ಮನೆಯನ್ನ ನಾನು ಮಾರಾಕ್ತಾ ಇದ್ದೀನಿ ತಕ್ಷಣ ಮನೆಯನ್ನ ಖಾಲಿ ಮಾಡ್ಕೊಂಡು ಎಲ್ಕಾದ್ರೂ ಹೋಗ್ಬಿಡ್ಬೇಕು ಅಂತಾನೆ ಅಷ್ಟೇ ಅಲ್ಲ ಮಿಶ್ರಾ ಮನೆಯಲ್ಲಿ ಓದ್ಕೊಳ್ತಾ ಇದ್ದಂತಹ ಹತ್ತು ವರ್ಷದ ಹುಡುಗಿ ನೈನಾಳನ್ನ ತಿಂದು ಹಾಕುವಂತೆ ನೋಡತೊಡಕ್ತಾನೆ ಅಷ್ಟಲ್ಲಿ ಮಾಸ್ಟರ್ ಮಿಶ್ರಾ ನೈನಾಳನ್ನ ಅಲ್ಲಿಂದ ಮನೆಗೆ ಹೋಗುವಂತೆ ಹೇಳ್ತಾರೆ ಇದರಿಂದಾಗಿ ನೈನ ಅಲ್ಲಿಂದ ಮನೆಗೆ ಹೋಗ್ತಾ ಇರಬೇಕಾದ್ರೆ ಪಾಂಡೆ ನೈನಾಳಿಗೆ ಹಂಡ್ರೆಡ್ ರುಪೀಸ್ ಅನ್ನ ಕೊಡ್ತಾ ಕಣ್ಣಲ್ಲಿ ಕಾಮಿಸ ತೊಡಕ್ತಾನೆ ಆದರೆ ಮಿಶ್ರಾ ಮಾತ್ರ ಆತ ಕೊಡುವಂತ ದುಡ್ಡನ್ನು ತೆಗೆದುಕೊಳ್ಬೇಡ ಅಂತ ನೈನಾ ಕಡೆ ನೋಡ್ತಾ ಸನ್ನೆ ಮಾಡ ತೊಡಗ್ತಾರೆ ಆಗ ಪಾಂಡೆ ನೈನಾಗೆ ನಾನಿದ್ರೆ ನಿಮ್ಮ ಮಾಸ್ಟರ್ ಏನು ಕೂಡ ಮಾತಾಡೋದಿಲ್ಲ ನೀನ್ ಈ ದುಡ್ಡನ್ನ ತಗೊಳ್ಬಹುದು ಅಂತಾನೆ ಆಗ ನೈನಾ ದುಡ್ಡನ್ನ ತೆಗೆದುಕೊಂಡು ಬಾಯ್ ಅಂಕಲ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ಪಾಂಡೆ ಕೂಡ ತಕ್ಷಣ ಈ ಮನೆಯನ್ನ ಖಾಲಿ ಮಾಡ್ಕೊಂಡು ಹೊರಟು ಹೋಗಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದಾಗಿ ಮಿಶ್ರಾ ತನ್ನ ಕೈಲಾಗದ ಸ್ಥಿತಿಯನ್ನ ಕಂಡು ತಾನೇ ಹೇಳ ತೊಡಗ್ತಾನೆ ಆ ನಂತರ ಮಿಶ್ರಾ ಮಾಸ್ಟರ್ ಪಾಂಡೆ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅನ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಆದ್ರೆ ಅಷ್ಟರಲ್ಲಾಗ್ಲಿ ಪಾಂಡೆ ಶಕ್ತಿ ಸಿಂಗ್ ಜೊತೆ ಮಾತಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಅಲ್ಲಿಗೆ ಬಂದಂತ ನೋಡಿ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ಯಾ ಸರಿ ಕೊಟ್ಗೋ ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಮಿಶ್ರಾ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಗೆ ನಿನ್ನೆ ಪಾಂಡೆ ನಮ್ ಮನೆಗೆ ಬಂದಿದ್ದ ಆತ ನನಗೆ ಬೆದರಿಕೆ ಹಾಕಿ ಇನ್ ಎರಡು ದಿನದಲ್ಲಿ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ಸೊ ಪ್ಲೀಸ್ ನೀವೇ ಏನಾದ್ರು ಮಾಡಿ ಸರ್ ಅಂತಾನೆ ಹಾಗೆ ಇನ್ಸ್ಪೆಕ್ಟರ್ ಮಿಶ್ರಾಜಿ ನೀವು ಆ ಪಾಂಡೆಗೆ ಕೊಡ್ಬೇಕಾಗಿರುವಂತ ದುಡ್ಡನ್ನ ಕೊಟ್ಬಿಡಿ ಮೊದಲೇ ಆ ಮನುಷ್ಯ ಒಳ್ಳೆಯವನಲ್ಲ ಅವನ ಸಾಲವನ್ನ ವಾಪಸ್ ಮಾಡ್ಬಿಟ್ರೆ ಮತ್ತೆ ಅವನು ನಿಮ್ ಮನೆ ಕಡೆ ತಲೆನೇ ಿಲ್ಲ ಅಂತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ಮಿಶ್ರಾ ನ ವೈಫ್ ಮಂಜು ದೇವಸ್ಥಾನಕ್ಕೆ ಹೋಗಿ ಪೂಜೆಗಳಲ್ಲಿ ಭಜನೆಗಳಲ್ಲಿ ಪಾಲ್ಗೊಂಡಿರ್ತಾಳೆ ಮನೆಯಲ್ಲಿದ್ದಂತ ಮಿಶ್ರಾ ಒಬ್ಬರೇ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಯೋಚನೆ ಮಾಡ್ತಾ ನೊಂದ್ಕೊಳ್ತಾ ಕೂತಿರ್ತಾರೆ ಆ ಟೈಮ್ ಅಲ್ಲೇ ಪಾಂಡೆ ಮಿಶ್ರಾ ಮನೆಗೆ ಬರ್ತಾನೆ ನನ್ ಮೇಲೇನೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀಯಾ ಅಂತ ಹೇಳಿ ಮಿಶ್ರಾ ನನ್ನ ಒಳೆದು ಆ ಮನೆಯಲ್ಲೇ ಕುಳಿತು ಡ್ರಿಂಕ್ಸ್ ಮಾಡತೊಡಕ್ತಾನೆ ನಂತರ ಆತ ಮಿಶ್ರಾ ನೋಡಿ ನಿನಗೆ ನಾಲ್ಕು ತಿಂಗಳ ಬಡ್ಡಿಯನ್ನ ಮಾಫಿ ಮಾಡ್ತೀನಿ ಮತ್ತು ನೀನ್ ನನಗೆ ಕೊಡಬೇಕಾಗಿರುವಂತ ಸಾಲದ ದುಡ್ಡಲ್ಲಿ ಲಕ್ಷ ಐವತ್ ಸಾವಿರ ಅಮೌಂಟ್ ಅನ್ನ ಕಡಿಮೆ ಕೂಡ ಮಾಡ್ತೀನಿ ಹಾಗೇನೆ ಮಾರಿ ಕೊಡ್ತೀನಿ ಹೇಗೋ ಆಂಟಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಭಜನೆ ಎಲ್ಲ ಕೂಡ ಮುಗಿಸ್ಕೊಂಡ್ ಬರೋದಕ್ಕೆ ಹತ್ತತ್ರ ಒಂದ್ ಎರಡು ಗಂಟೆ ಆದ್ರೂ ಆಗ್ಬಹುದು ಹಾಗಾಗಿ ನೀನ್ ಹೋಗಿ ನೈನಾಳನ್ನ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಮಿಶ್ರ ನಡಗಿ ಹೋಗ್ತಾನೆ ನಂತರ ಆತ ಡೋರ್ ಹತ್ರಕ್ಕೆ ಹೋಗ್ತಾನೆ ಆದ್ರೆ ಅಷ್ಟರಲ್ಲಿ ಪಾಂಡೆ ನಿಮ್ ಮನೆಯಲ್ಲಿ ಒಂದಷ್ಟು ಮಿಶರ್ ಇಲ್ಲಿ ಅಂತಾನೆ ಆಗ ಮಿಶ್ರ ಕಿಚನ್ ಒಳಕ್ಕೆ ಹೋಗಿ ಒಂದಷ್ಟು ಮಿಕ್ಸರ್ ಅನ್ನ ತಟ್ಟೆಗೆ ಹಾಕೊಂಡ್ ಬಂದು ಆತನ ಮುಂದೆ ಇಡ್ತಾನೆ ಜೊತೆಗೆ ಸಡನ್ ಆಗಿ ಒಂದು ಸ್ಕ್ರೂ ಡ್ರೈವರ್ ಅನ್ನ ಪಾಂಡೆಯ ಕುತ್ತಿಗೆಯೊಳಕ್ಕೆ ನುಗ್ಗಿಸಿ ಬಿಡ್ತಾನೆ ಸಡನ್ ಅಟ್ಯಾಕ್ ನಿಂದ ಶಾಕ್ ಆದಂತಹ ಪಾಂಡೆ ವಿಲವಿಲ ಅಂತ ಒದ್ದಾಡಿ ಒದ್ದಾಡಿ ಸತ್ತು ಹೋಗ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ಕರೆಂಟ್ ಕೂಡ ಹೋಗುತ್ತೆ ಸ್ವಲ್ಪ ಸಮಯದ ನಂತರ ಮಿಶ್ರಾ ಮಾಸ್ಟರ್ ಹೆಂಡತಿ ಮನೆಗೆ ಬರ್ತಾರೆ ಮನೆಯೊಳಗೆ ಕತ್ಲೆಯಲ್ಲೇ ಯಾಕೆ ಕೂತಿದ್ದೀರಾ ದೀಪವನ್ನು ಹಚ್ಚೋದಲ್ವಾ ಅಂತ ಹೇಳ್ತಾ ದೀಪವನ್ನು ಹಿಡಿದು ಹಿಂದಕ್ಕೆ ತಿರುಗ್ತಾರೆ ಅಷ್ಟು ದೂರದಲ್ಲಿ ಮಿಶ್ರ ಕೂತಿರ್ತಾರೆ ತಕ್ಷಣ ಕರೆಂಟ್ ಬರುತ್ತೆ ಮನೆಯೊಳಗಿನ ಮರ್ಡರ್ ಆಕೆ ಕಣ್ಣಿಗೆ ರಾಚುತ್ತೆ ಪಾಂಡೆಯ ಡೆಡ್ ಬಾಡಿಯನ್ನ ನೋಡಿ ಆಕೆ ಅಲ್ಲೇ ನೆಲಕ್ಕೆ ಕುಸಿದು ತುಂಬಾ ಭಯಪಡತೊಡಗುತ್ತಾಳೆ ತಕ್ಷಣ ತನ್ನ ಹತ್ರಕ್ಕೆ ಬಂದಂತಹ ಮಿಶ್ರಾ ನೀನೇನ್ ಭಯಪಡೋದಕ್ಕೆ ಹೋಗ್ಬೇಡ ನಾನು ಇದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಹೋಗಿ ಒಂದು ರೂಮ್ ನೊಳಕ್ಕೆ ಬಿಡ್ತಾನೆ ಸೊ ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದಂತಹ ಮಿಶ್ರಾ ಪಾಂಡೆ ತಂದಿಟ್ಟಿದ್ದಂತಹ ಬಿಸಿಕಿಯನ್ನೇ ಕುಡಿತಾನೆ ನಂತರ ಕೊಡ್ಲಿಯನ್ನ ತೆಗೆದುಕೊಂಡು ಪಾಂಡೆಯ ಡೆಡ್ ಬಾಡಿಯನ್ನ ತುಂಡು ತುಂಡುಗಳಾಗಿ ಕತ್ತರಿಸಿ ಹಾಕ್ತಾನೆ ನಂತರ ಆತ ಅದನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿ ಕೊಂಡು ತುಂಬಾ ದೂರದಲ್ಲಿರುವಂತಹ ಬಂಗ್ಲೆ ಹತ್ರಕ್ಕೆ ಶಿಫ್ಟ್ ಮಾಡಿ ಪೆಟ್ರೋಲ್ ಹಾಕಿ ಅದೆಲ್ಲವನ್ನು ಕೂಡ ಸುಟ್ಟು ಹಾಕ್ತಾನೆ ದಿನ ಬೆಳಿಗ್ಗೆ ಬೇಗನೆ ಬಂದು ಹೋದ ಪಾಂಡೆ ಡೆಡ್ ಬಾಡಿಯ ಬೂದಿಯಿಂದ ಒಂದಷ್ಟು ಮೂಳೆಗಳನ್ನ ಸಂಗ್ರಹಿಸ್ತಾನೆ ಮತ್ತು ಚೆನ್ನಾಗಿ ಸುಟ್ಟಿದ್ದಂತಹ ಆ ಕೊಡಲಿಯನ್ನ ತೆಗೆದುಕೊಂಡು ಹೋಗಿ ಒಂದು ಒಂಡದೊಳಕ್ಕೆ ಬಿಸಾಕ್ತಾನೆ ಹಾಗೇನೆ ಆತ ತಾನು ಯಾವಾಗಲೂ ಕೂಡ ಗೋಧಿ ಹಿಟ್ಟನ್ನ ಪರ್ಚೇಸ್ ಮಾಡುವಂತಹ ಹತ್ರಕ್ಕೆ ಹೋಗಿ ಒಂದ್ ಐದು ಕೆಜಿ ಗೋಧಿ ಹಿಟ್ಟು ಬೇಕು ಅಂತ ಕೇಳ್ತಾನೆ ಜೊತೆಗೆ ಆತ ಎರಡ್ ಸಾವಿರ ರೂಪಾಯಿಗೆ ಚೇಂಜ್ ಇಲ್ಲ ಅಂತ ಹೇಳ್ತಾನೆ ಇದರಿಂದಾಗಿ ಗೋಧಿಯನ್ನ ಫ್ಲೋರ್ ಮಾಡ್ತಾ ಇದ್ದಂತಹ ಆ ವ್ಯಕ್ತಿ ಆ ಮಿಷಿನ್ ಅನ್ನ ನೋಡ್ಕೊಳ್ಳೋದಕ್ಕೆ ಮಿಶ್ರಾಜಿಗೆ ಹೇಳಿ ಚೇಂಜ್ ತರೋದಕ್ಕಂತ ಹೊರಕೆ ಹೋಗ್ತಾನೆ ಆ ಟೈಮಲ್ಲಿ ಮಿಶ್ರಾ ತಾನು ತಂದಿದ್ದಂತ ಮೂಳೆಗಳೆಲ್ಲವನ್ನೂ ಕೂಡ ಆ ಗೋಧಿ ಹಿಟ್ಟಿನ ಮಿಷಿನ್ ನೊಳಕೆ ಹಾಕಿ ಎಲ್ಲವನ್ನೂ ಕೂಡ ಪುಡಿ ಮಾಡಿ ಹಾಕ್ತಾನೆ ನಂತರ ಫ್ಲೋರ್ ಮಿಲ್ ವ್ಯಕ್ತಿ ಎರಡ್ ಸಾವಿರ ರೂಪಾಯಿಗೆ ಚೇಂಜ್ ಸಿಗ್ಲಿಲ್ಲ ಅಂತ ಬಂದಾಗ ಪರವಾಗಿಲ್ಲ ನಾನು ನಾಳೆ ಗೋಧಿ ಹಿಟ್ಟನ್ನ ತಗೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮೂರು ದಿನಗಳ ನಂತರ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಮಿಶ್ರಾ ಮನೆಗೆ ಬಂದು ಪಾಂಡೆ ಎರಡ್ ಮೂರು ದಿನಗಳಿಂದ ಕಾಣಿಸ್ತಾ ಇಲ್ಲ ಆದ್ರೆ ಫೋನ್ ಸಿಗ್ನಲ್ ಲಾಸ್ಟ್ ಟೈಮ್ ಅಲ್ಲಿ ಕನೆಕ್ಟ್ ಆಗಿರೋದು ಈ ಏರಿಯಾದಲ್ಲಿ ಹಾಗಾಗಿ ನಿಮಗೂ ಆತನಿಗೂ ಒಂದು ಸಣ್ಣ ಇರೋದ್ರಿಂದ ಆತ ಏನಾದ್ರೂ ನಿಮ್ ಮನೆಗೆ ಬಂದಿದ್ನಾ ಅಂತ ಕೇಳ್ತಾರೆ ಆಗ ಹೇಳ್ತಾರೆ ಆ ದಿನ ಪಾಂಡೆ ಮನೆಗೆ ಬಂದಿದ್ದ ನಾನು ಕೊಡಬೇಕಾಗಿರುವಂತ ಕೂಡ ವಾಪಸ್ ಕೊಟ್ಟೆ ಇಲ್ಲೇ ಒಂದಷ್ಟು ಡ್ರಿಂಕ್ಸ್ ಮಾಡಿ ಹೊರಟೋದ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಅವತ್ತು ಆತ ನಿಮ್ ಮನೆಗೆ ಒಬ್ನೇ ಬಂದಿದ್ನಾ ಅಂತ ಕೇಳ್ತಾನೆ ಅದಕ್ಕೆ ಮಿಶ್ರಾ ಆತ ಯಾವಾಗ್ಲೂ ಕೂಡ ಒಂದು ಹುಡುಗಿ ಜೊತೆಯಲ್ಲೇ ಬರ್ತಾ ಇದ್ದ ಆದ್ರೆ ಮೊನ್ನೆ ಮಾತ್ರ ಒಬ್ನೇ ಬಂದಿದ್ದ ಅಂತಾನೆ ಆ ಟೈಮ್ ಅಲ್ಲಿ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದಂತಹ ಸೀತಾರಾಮ ಅನ್ನುವಂತ ಕಾನ್ಸ್ಟೇಬಲ್ ಆ ಟೇಬಲ್ ಮೇಲೆ ಇದ್ದಂತ ಬುಕ್ಸ್ ಗಳನ್ನ ನೋಡಿ ಸರ್ ನೀವು ಕೂಡ ಮನೋಹರ್ ಅವರು ಬರೆಯುವಂತಹ ಕ್ರೀಮ್ ಪುಸ್ತಕಗಳನ್ನೇ ಜಾಸ್ತಿ ಓದ್ತೀರಾ ಅಂತ ಕೇಳ್ತಾನೆ ನಾನು ಕೂಡ ಅವರ ಪುಸ್ತಕಗಳನ್ನು ಓದ್ತೀನಿ ಆದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಅವರ ಬುಕ್ ಅನ್ನು ಓದೋಕಾಗ್ಲಿಲ್ಲ ಅಂತಾನೆ ಆದ್ರೆ ಮಿಶ್ರಾರನ್ನ ನೋಡಿದಂತಹ ಶಕ್ತಿ ಸಿಂಗ್ ಮಾತ್ರ ಪಾಂಡೆ ಬಗ್ಗೆ ನಿಮ್ಗೆ ಏನಾದ್ರೂ ಗುರ್ತಿಗೆ ಬಂದ್ರೆ ಸ್ಟೇಷನ್ ಗೆ ಬಂದು ಹೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ನಡೀತಾ ಇರೋದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮಿಶ್ರಾ ನ ಮಾತ್ರ ತುಂಬಾ ಭಯಪಡ್ತಾ ಇರ್ತಾಳೆ ಆ ದಿನ ರಾತ್ರಿ ಮಿಶ್ರಾ ಪಾಂಡೆಯನ್ನ ಕುಂದಂತಹ ಸ್ಕ್ರೂ ಡ್ರೈವರ್ ಅನ್ನ ತಮ್ಮ ಮನೆ ಹತ್ರದಲ್ಲೇ ಇದ್ದಂತಹ ಒಂದು ಪ್ಲೇಸ್ ಅಲ್ಲಿ ಬಚ್ಚಿಡ್ತಾ ಇರ್ತಾನೆ ಅದೆಲ್ಲವನ್ನು ಕೂಡ ಮೇಲಿಂದ ನೋಡ್ತಾ ಇದ್ದಂತಹ ಮಿಶ್ರಾ ನ ಮಂಜು ಮಾತ್ರ ಭಯಪಡ್ತಾ ಇರ್ತಾಳೆ ಮನೆ ದಿನ ಮಿಶ್ರಾ ತನ್ನ ಹೆಣ್ತಿ ಹತ್ರ ಮಾತಾಡ್ತಾ ನಾನು ಪಾಂಡೆಯನ್ನ ಕುಂದಾಕಿದ ದಿನದಿಂದ ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಸೊ ಲೈಫ್ ಪೂರ ನೀನ್ ನನ್ನ ಜೊತೆ ಮಾತಾಡೋದೇ ಇಲ್ವಾ ಅಂತ ಕೇಳ್ತಾರೆ ಅಷ್ಟರಲ್ಲಿ ಸತ್ತುವಾದಂಥ ಪಾಂಡೆಯ ವೈಫ್ ಮತ್ತು ಆತನ ಮಗಳು ಮಿಶ್ರಾನ ಮನೆಗೆ ಬರ್ತಾರೆ ಸರ್ ನನ್ನ ಹಸ್ಬೆಂಡ್ ಏನು ಒಳ್ಳೆಯವನಲ್ಲ ಆ ವಿಷಯ ನನಗೂ ಕೂಡ ಗೊತ್ತು ಆದರೆ ನನ್ನ ಮಗಳಿಗೆ ಮಾತ್ರ ಅವರಪ್ಪ ಅಂದರೆ ತುಂಬಾ ಇಷ್ಟ ಈಗ ಅವಳು ಅಪ್ಪ ಬೇಕು ಅಪ್ಪ ಬೇಕು ಅಂತ ತುಂಬಾ ಬಲವಂತ ಮಾಡ್ತಿದ್ದಾಳೆ ಹೀಗಾಗಿ ನಿಮಗೆ ನನ್ನ ಗಂಡನ ಬಗ್ಗೆ ಏನಾದರೂ ಗೊತ್ತಾದ್ರೆ ಪ್ಲೀಸ್ ಹೇಳಿ ಅಂತ ಹೇಳಿದಾಗ ಅದಕ್ಕೆ ಮಿಶ್ರಾ ನಿಮ್ಮ ಗಂಡನ ಬಗ್ಗೆ ನನಗೆ ಸರಿಯಾಗಿ ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲಿಂದ ಕಳಿಸ್ತಾನೆ ಆ ಟೈಮ್ ಅಲ್ಲಿ ಮಿಶ್ರಾ ಎಂಡ್ತಿ ಮಂಜು ತನ್ನ ಗಂಡನನ್ನ ನೋಡ್ತಾ ನೀವು ದೊಡ್ಡ ತಪ್ಪನ್ನ ಮಾಡ್ಬಿಟ್ರಿ ಆ ಎಳೆ ಮಗುವಿಗೆ ತಂದೆನೇ ಇಲ್ದಂಗ್ ಮಾಡ್ಬಿಟ್ರಿ ನೀವ್ ಆಗ್ ಮಾಡಬಾರ್ದಿತ್ತು ಅಂತ ಅಳತೊಡಕ್ತಾಳೆ ಇದರಿಂದಾಗಿ ಮಿಶ್ರಾಗೆ ತುಂಬಾ ಬೇಜಾರಾಗಿ ಹೋಗುತ್ತೆ ತನ್ನ ಎಣ್ತಿನೇ ಈಗೆಲ್ಲ ಹೇಳ್ಬಿಟ್ಲಲ್ಲ ಅಂತ ಅನ್ಕೊಂಡು ಸೀದಾತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ ತಾನು ಮಾಡಿದಂತ ತಪ್ಪೆಲ್ಲವನ್ನ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ಕೊಳ್ಬೇಕು ಅಂತ ಹೋದಾಗ ಅಲ್ಲಿ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಇರೋದಿಲ್ಲ ಬದಲಿಗೆ ಅಲ್ಲಿ ಕುತ್ಕೊಂಡಿದ್ದ ಂತಹ ಕಾನ್ಸ್ಟೇಬಲ್ ಸೀತಾರಾಮ್ ಹತ್ರಕ್ಕೆ ಹೋದಂತಹ ಮಿಶ್ರಾ ನಾನೇ ಪಾಂಡೆಯನ್ನ ಕೊಂದಿದ್ದು ಆತನನ್ನು ಕುಂದು ತುಂಡು ತುಂಡಾಗಿ ಕತ್ತರಿಸಿ ಚೀಲಕ್ಕೆ ತುಂಬಿ ತಗೊಂಡೋಗಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕದೆ ಅಂತ ಹೇಳ್ತಾನೆ ಆದ್ರೆ ಅವನ ಮಾತುಗಳನ್ನ ನಂಬದಂತಹ ಕಾನ್ಸ್ಟೇಬಲ್ ನಾನು ಕೂಡ ನಿಮ್ ತರನೆ ಮನೋಹರ್ ಕ್ರೈಮ್ ಸ್ಟೋರೀಸ್ ಓದ್ತಾ ಇರ್ತೇನೆ ನೀವ್ ಹೇಳಿದಂತಹ ಈ ಸ್ಟೋರಿಯನ್ನ ನಿಮ್ಗಿಂತಲೂ ಮೊದ್ಲೇನೆ ನಾನು ಓದಿದ್ದೀನಿ ಸೊ ಹಾಗಾಗಿ ನನ್ನ ಹತ್ರ ಕಾಮಿಡಿ ಮಾಡಬೇಡಿ ಅಂತ ಹೇಳ್ತಾ ಮಿಶ್ರನನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ ಇನ್ನು ಮನೆಗೆ ಬಂದಂತ ಮಿಶ್ರಾ ತುಂಬಾನೇ ಬೇಜಾರಾಗ್ತಾ ಡ್ರಿಂಕ್ಸ್ ಮಾಡ್ತಾ ತನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸಿರುವಂತಹ ತನ್ನ ಹೆಂಡತಿಯನ್ನ ನೋಡ್ತಾನೆ ನಾಲ್ಕ್ ತಿಂಗಳು ಬಡ್ಡಿಯನ್ನ ಕಡಿಮೆ ಮಾಡ್ತೀನಿ ಅಸಲಲ್ಲಿ ಒಂದೂವರೆ ಲಕ್ಷವನ್ನು ನೀನ್ ಕೊಡ್ಬೇಕಾಗಿಲ್ಲ ಮತ್ತು ಮನೆಯನ್ನ ಮಾರಿದ ನಂತರ ನಾಲ್ಕೈದು ಲಕ್ಷವನ್ನು ಕೂಡ ನಿನಗೆ ವಾಪಸ್ ಕೊಡ್ತೀನಿ ಹೇಗೋ ಆಂಟಿ ದೇವಸ್ಥಾನಕ್ಕಂತ ಹೋಗಿದ್ದಾರೆ ಅವ್ರು ಬರೋದಕ್ಕೆ ಇನ್ನೊಂದೆರಡು ಗಂಟೆ ಆಗಬಹುದು ಹೇಗೋ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ಖಾಲಿನೇ ಇದೆ ಹಾಗಾಗಿ ನೀನ್ ಹೋಗಿ ನೈನಾಳನ್ನ ಬಾ ನಾನು ಜಾಸ್ತಿ ಪೈನ್ ಕೊಡೋದಿಲ್ಲ ಅಂತ ಆ ಪೋಸ್ಟಿಕೆ ಪಾಂಡೆ ಹೇಳ್ತಾ ಅದಕ್ಕೆ ನಾನು ನಾನವನ ಕೊಂದಾಕ್ಬಿಟ್ಟೆ ಹಾಗಾಗಿ ನಾನು ಅವನನ್ನ ಕುಂದಾಕಿದ್ರಲ್ಲಿ ಯಾವ್ದೇ ತಪ್ಪು ಇಲ್ಲ ಪಶ್ಚಾತ್ತಾಪವೂ ಇಲ್ಲ ಅಂತ ತನ್ನ ಎಣ್ತಿ ಹತ್ರ ಹೇಳ್ತಾನೆ ಮಿಶ್ರಾ ಗಂಡನ ಮಾತುಗಳನ್ನ ಕೇಳಿದಂತಹ ಆತನ ಎಂಟಿ ಕೂಡ ಆ ಪಾಂಡೆ ನಿಮ್ಮ ಹತ್ರ ಹೀಗೆಲ್ಲ ಮಾತಾಡಿದ್ನ ಹೀಗೆಲ್ಲ ಕೇಳಿದ್ನ ಅಂತ ಅಂದ್ಕೊಳ್ತಾ ಅಂತ ಕಟುಕನನ್ನ ಕೊಲ್ಲೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ಕೊಂಡು ಅಂದಿನಿಂದ ಆಕೆ ತನ್ನ ಗಂಡನ ಜೊತೆ ಮಾತಾಡ್ತಾಡುತ್ತಾಳೆ ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಮತ್ತೆ ಸ್ಟೇಷನ್ ಗೆ ಬರುತ್ತಲೆ ಆತನ ಜೊತೆ ಆರಾಮಾಗಿ ಮಾತಾಡ್ತಾ ಇದ್ದಂತಹ ಕಾನ್ಸ್ಟೇಬಲ್ ಸೀತಾರಾಮ್ ಮಿಶ್ರಾ ಮಾಸ್ಟರ್ ಸ್ಟೇಷನ್ ಗೆ ಬಂದಿದ್ದನ್ನ ಹೇಳ್ತಾನೆ ಸರ್ ಇವತ್ ಬೆಳಿಗ್ಗೆ ಮಿಶ್ರಾಜಿ ಸ್ಟೇಷನ್ ಬಂದು ಪಾಂಡೆಯನ್ನ ನಾನೇ ಕೊಂದೆ ಮತ್ತು ಅವನನ್ನ ಮೂಟೆ ಕಟ್ಟಿ ಅಂತ ಜೋಕ್ ಮಾಡಿದ್ರು ಅಂತಾನೆ ಅವನ ಮಾತುಗಳನ್ನ ಕೇಳಿದಂತಹ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಕಾನ್ಸ್ಟೇಬಲ್ ಗೆ ಹೊಡೆದು ನಾಳೆ ಬೆಳಗ್ಗೆ ಆತನನ್ನ ಸ್ಟೇಷನ್ ಗೆ ಬರೋದಕ್ಕೆ ಹೇಳು ಅಂತಾನೆ ಮಾರನೇ ದಿನ ಮಿಶ್ರಾ ಸ್ಟೇಷನ್ಗೆ ಬಂದು ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಅನ್ನ ಮೀಟ್ ಮಾಡಿದಾಗ ನಿನ್ನ ಕಾನ್ಸ್ಟೇಬಲ್ ಸೀತಾರಾಮ್ ಹತ್ರ ಮಾತಾಡಿದ್ದೆಲ್ಲವನ್ನೂ ಕೂಡ ಸ್ಟೇಟ್ಮೆಂಟ್ ಮಾಡಿ ಇದರಲ್ಲಿ ಬರೆಸಿದ್ದೀನಿ ನೀನ್ ಬರೀ ಸಿಗ್ನೇಚರ್ ಮಾಡಿದ್ರೆ ಸಾಕು ಅಂತಾನೆ ಆಗ ಮಿಶ್ರಾ ಇನ್ಸ್ಪೆಕ್ಟರ್ ಗೆ ಸರ್ ನಾನು ಯಾರನ್ನೂ ಕೂಡ ಕೊಂದಿಲ್ಲ ನಾನು ಕೇವಲ ಮನೋಹರ್ ಸ್ಟೋರೀಸ್ ಬುಕ್ ಅನ್ನ ಸೀತಾರಾಮ್ ಕೊಡೋದಕ್ಕಂತ ಬಂದಿದ್ದೆ ಅದು ಬಿಟ್ರೆ ಮತ್ತೇನು ಕೂಡ ನನ್ಗೆ ಗೊತ್ತಿಲ್ಲ ಅದು ಅಲ್ಲದೆ ನಿಮ್ದೇ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾನೇ ಮರ್ಡರ್ ಅನ್ನ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷ್ಯಗಳೇನಾದ್ರೂ ಇದಾವ ಅಂತ ಕೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅದೇ ಟೈಮಲ್ಲಿ ಮಿಶ್ರಾನನ್ನ ಮಿಶ್ರಾನ್ ಅನ್ನುವಂತ ವ್ಯಕ್ತಿ ಕರೆಸ್ತಾನೆ ನಾನು ಪಾಂಡೆ ಕೈಗೆ ಒಂದಷ್ಟು ಲಕ್ಷಗಳನ್ನ ಕೊಟ್ಟು ಹೊರಗಡೆ ದುಡ್ಡನ್ನ ಬಡ್ಡಿಗೆ ಬಿಟ್ಟಿರ್ತೀನಿ ಹಾಗಾಗಿ ನೀನು ಬಾಕಿ ದುಡ್ಡನ್ನ ಕೊಡಬೇಕು ಅಂದಾಗ ಮಿಶ್ರಾ ನಾನು ಕೊಡಬೇಕಾಗಿರುವಂತ ಎಲ್ಲಾ ದುಡ್ಡನ್ನು ಕೂಡ ಪಾಂಡೆ ಹತ್ರ ಈಗಾಗಲೇ ಕೊಟ್ಬಿಟ್ಟಿದ್ದೀನಿ ಅಂತಾನೆ ಅದಕ್ಕೆ ರಾಥೋಡ್ ಪಾಂಡೆ ಪ್ರೆಸೆಂಟ್ ಕಾಣಿಸ್ತಾ ಇಲ್ಲ ಹಾಗಾಗಿ ನೀನು ಪಾಂಡೆಯನ್ನ ಇಲ್ಲಿ ಕರ್ಕೊಂಡು ಬಂದು ನೀನು ಅವನಿಗೆ ದುಡ್ಡನ್ನ ವಾಪಸ್ ಮಾಡಿದ್ದೀಯ ಅನ್ನೋದನ್ನ ನನ್ನ ಹತ್ರ ಹೇಳಿಸು ಇಲ್ಲದೆ ಹೋದ್ರೆ ಮೂರೇ ದಿನದಲ್ಲಿ ನಿನ್ನ ಬಾಕಿ ಹಣವನ್ನ ಇಲ್ಲಿ ತಂದು ಕಟ್ಟಬೇಕು ಅಂತಾನೆ ಒಂದ್ ವೇಳೆ ನೀನು ದುಡ್ಡನ್ನ ಕಟ್ಟೋದಕ್ ಇದ್ರೆ ತಕ್ಷಣ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗುವಂತ ವಾರ್ನಿಂಗ್ ಮಾಡ್ತಾನೆ ಮತ್ತೊಂದ್ ಕಡೆ ಇನ್ಸ್ಪೆಕ್ಟ್ ಶಕ್ತಿ ಸಿಂಗ್ ದೇವಸ್ಥಾನದಿಂದ ಹೊರಕೆ ಬರ್ತಾ ಇದ್ದಂತಹ ಮಿಶ್ರಾನ್ನ ಹೆಂಡತಿಯನ್ನ ಮೀಟ್ ಮಾಡಿ ನಿಮ್ಮ ಗಂಡ ತಪ್ಪು ಮಾಡಿದರೆ ನಿಮ್ಗೆ ಏನಾದ್ರೂ ಪಾಂಡೆ ಬಗ್ಗೆ ತಿಳಿದಿದ್ರೆ ತಕ್ಷಣ ಹೇಳಿ ಅಂತ ಹೇಳಿದಾಗ ಅದಕ್ಕೆ ಮಿಶ್ರಾನ್ ಎಂಟಿ ಹೇಳ್ತಾರೆ ನನಗೆ ನನ್ನ ಗಂಡನ ಬಗ್ಗೆ ವರ್ಷದಿಂದ ಗೊತ್ತು ಆತ ಯಾವತ್ತೂ ಕೂಡ ತಪ್ಪು ಮಾಡೋದೇ ಇಲ್ಲ ಪ್ಲೀಸ್ ಅವರನ್ನ ಅವ್ರ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಅಂತಾಳೆ ಸೀನ್ ಕಟ್ ಮಾಡಿದ್ರೆ ಮನೆಗೆ ಬಂದಂತ ಮಿಶ್ರಾ ತನ್ನ ಹೆಂಡತಿ ಹತ್ರ ಮೂರೇ ದಿನದಲ್ಲಿ ಬಾಕಿ ಇರುವಂತಹ ದುಡ್ಡನ್ನ ಕಟ್ಲೇಬೇಕು ಅಂತ ಆ ರಾತೋಡ್ ಪ್ರೆಜರ್ ಆಗ್ತಿದ್ದಾನೆ ಅಂತ ಹೇಳ್ತಾನೆ ತಕ್ಷಣ ಅವರಿಬ್ರು ಸೈಬರ್ ಸೆಂಟರ್ ಗೆ ಹೋಗ್ತಾರೆ ತನ್ನ ಮಗನಿಗೆ ಕಾಲ್ ಮಾಡಿ ಮಾತಾಡ್ತಾ ನಮ್ಗೆ ಅರ್ಜೆಂಟ್ ಆಗಿ ಹತ್ತು ಲಕ್ಷ ರೂಪಾಯಿ ಬೇಕಾಗಿದೆ ಇಲ್ಲಾಂದ್ರೆ ನಮ್ ಮನೆ ಹೊರಟೋಗುತ್ತೆ ಅಂದಾಗ ಅದಕ್ಕೆ ದಿವಾಕರ್ ಹೇಳ್ತಾನೆ ನೀವ್ ಯಾವಾಗ್ಲೂ ಕೂಡ ದುಡ್ಡು ಬೇಕು ದುಡ್ಡು ದುಡ್ಡೇ ಇಲ್ಲ ಜೊತೆಗೆ ನಾನು ಒಂದು ಹೊಸ ಮನೆಯನ್ನ ಕೊಂಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಇನ್ಸ್ಟಾಲ್ಮೆಂಟ್ ಕಟ್ಟೋದಿದೆ ಹಾಗಾಗಿ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಮಿಶ್ರಾ ನಾನು ಅವನಿಗೋಸ್ಕರನೇ ಇಷ್ಟೆಲ್ಲ ಸಾಲವನ್ನ ಮಾಡಿದೆ ಆದ್ರೆ ಅಲ್ಲಿ ಅವನು ಮನೆಯನ್ನು ತಗೊಂಡಿದ್ದಾನೆ ಆದ್ರೆ ಇಲ್ಲಿನ ಸಾಲವನ್ನ ಮಾತ್ರ ತೀರಿಸ್ತಾ ಇಲ್ಲ ಅಂತಾರೆ ಕನಿಷ್ಠ ಸಾಕಿ ಬೆಳೆಸಿದಂತ ತಂದೆ ತಾಯಿಯನ್ನ ಕೂಡ ಪ್ರೀತಿಯಿಂದ ಮಾತಾಡ್ಸೋದಕ್ಕಾಗ್ತಾ ಇಲ್ಲ ಇಂತ ಮಕ್ಕಳು ಇದ್ರು ಒಂದೇ ಒಂದೇ ಅನ್ಕೊಂಡು ತನ್ನ ಮಗನ ಫೋನ್ ನಂಬರ್ ಅನ್ನ ಆವತ್ತಿನಿಂದ ಡಿಲೀಟ್ ಮಾಡ್ಬಿಡ್ತಾನೆ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಮಿಶ್ರಾ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಪಡ್ತಾ ಸಿ ಫುಟೇಜಸ್ ಅನ್ನ ಚೆಕ್ ಮಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಪಾಂಡೆ ಮಿಸ್ ಆಗಿರುವಂತ ದಿನ ಮಿಶ್ರ ಒಂದೆರಡು ಗೋಣಿ ಜಿಲ್ಲೆಗಳಲ್ಲಿ ಏನೇನೋ ಹೋಗಿರೋದು ಕಾಣಿಸುತ್ತೆ ಹೀಗಾಗಿ ಆತ ತಕ್ಷಣ ಸಿವಿಲ್ ಡ್ರೆಸ್ ಅಲ್ಲಿ ಮಿಶ್ರಾನ್ ಅನ್ನ ಮೀಟ್ ಮಾಡ್ತಾನೆ ನೀನು ಆತನನ್ನ ಕೊಂದಿದ್ದೀಯೋ ಬಿಟ್ಟಿದ್ದೀಯೋ ನನಗ್ ಬೇಕಾಗಿಲ್ಲ ಆದ್ರೆ ಆತನ ಹತ್ರ ಇದ್ದಂತಹ ಮೊಬೈಲ್ ಅನ್ನ ಮಾತ್ರ ನನಗೆ ತಂದ್ಕೊಡು ಅಂಡ್ ಅಂಡ್ ಕುಂದಿರುವಂತ ವಿಷಯವನ್ನು ಕೂಡ ನಾನು ಯಾರ ಹತ್ರನು ಹೇಳೋದಿಲ್ಲ ಅಂತಾನೆ ಅದಕ್ಕೆ ಮಿಶ್ರಾ ನನಗೇನು ಕೂಡ ಗೊತ್ತಿಲ್ಲ ನನ್ನ ಹತ್ರ ಪಾಂಡೆ ಫೋನ್ ಕೂಡ ಇಲ್ಲ ಅಂತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಶಕ್ತಿ ಸಿಂಗ್ ನಿನ್ನ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ರೆ ನೀನ್ ಹೇಳೋದಿಲ್ಲ ನೀನ್ ನನ್ನ ಗೆ ಎತ್ತಾಕೊಂಡೋಗಿ ಪೊಲೀಸ್ ಭಾಷೆಯಲ್ಲಿ ಇಂಟ್ರಾಗೇಷನ್ ಮಾಡಿದ್ರೆ ನೀನೇ ಬಾಯ್ ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆ ನಂತರ ಮನೆಗೆ ಹೋದಂತಹ ಮಿಶ್ರಾ ತನ್ನ ಮನೆಯೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾನೆ ಅವನಿಗೆ ಆ ಸೋಫಾದ ಸೈಡ್ ಅಲ್ಲಿ ಪಾಂಡೆ ಫೋನ್ ಸಿಗುತ್ತೆ ಸ್ವಿಚ್ ಆಫ್ ಆಗಿದ್ದಂತ ಫೋನ್ ಅನ್ನ ತೆಗೆದುಕೊಂಡು ಬಂದು ಒಂದು ಚಾರ್ಜರ್ನ ಪರ್ಚೇಸ್ ಮಾಡಿ ಅದನ್ನ ಚಾರ್ಜಿಂಗ್ ಹಾಕಿ ಫೋನ್ ಅನ್ನ ಆನ್ ಮಾಡಿ ನೋಡ್ತಾನೆ ಅದರಲ್ಲಿ ಅವನಿಗೆ ಒಂದು ವಿಡಿಯೋ ಕಾಣಿಸುತ್ತೆ ಆದ್ರೆ ಅದೇ ಟೈಮ್ ಅಲ್ಲಿ ಸಾಲ ಕೊಟ್ಟಿದ್ದಂತ ರಾಥೋಡ್ ಮಿಶ್ರ ಮನೆಯ ವಸ್ತುಗಳೆಲ್ಲವನ್ನೂ ಕೂಡ ಕೆಳಗೆ ಬಿಸಾಕಿ ಮನೆಯನ್ನ ಖಾಲಿ ಮಾಡಬೇಕು ಅಂತ ವಾರ್ನಿಂಗ್ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ಮಿಶ್ರಾಗೆ ಮತ್ತು ರಾಥೋಡ್ ಕಡೆಯವರಿಗೆ ಜಗಳವಾಗುತ್ತೆ ಆದ್ರೆ ರಾಥೋಡ್ ಕಡೆಯವರು ಮಿಶ್ರಾ ನನ್ನ ಒಡೆದು ಬೀದಿಯಲ್ಲಿ ಬಿಸಾಕಿ ಹೊರಟು ಹೋಗ್ತಾರೆ ನಂತರ ಮಿಶ್ರಾ ನಾನು ನಿಮ್ಮ ಸಾಲವನ್ನು ಆದಷ್ಟು ಬೇಗ ತೀರಿಸ್ತೀನಿ ಅಂತ ರಾಥೋಡ್ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದರಿಂದ ರಾಥೋಡ್ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಅಕ್ಕಪಕ್ಕ ಇದ್ದವರೆಲ್ಲರೂ ಕೂಡ ರಾಥೋಡ್ ಮನುಷ್ಯರು ಮಿಶ್ರಾ ನನ್ನ ಹೊಡಿತಾ ಇರಬೇಕಾದ್ರೆ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮಿಶ್ರಾ ನೆಂಟಿ ಹವಾಮಾನದಿಂದ ಅಳತೊಡಗ್ತಾಳೆ ಸಿನ್ ಕಟ್ ಮಾಡಿದ್ರೆ ಮಿಶ್ರಾ ಹಾಸ್ಪಿಟಲ್ ನಲ್ಲಿ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಅಲ್ಲಿಗೆ ಬರ್ತಾನೆ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಹತ್ರ ಮಾತಾಡ್ತಾ ನಾನು ನಿನ್ಗೆ ಬೇಕಾಗಿರೋದನ್ನ ಕೊಡ್ತೀನಿ ಅದಕ್ಕಿಂತಲೂ ಮೊದಲು ನನ್ನೊಂದೆರಡು ಮಾತುಗಳನ್ನ ಕೇಳು ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಒಬ್ಬ ಚಿಕ್ಕ ಹುಡುಗನನ್ನ ಹೊಡೆದ್ಬಿಟ್ಟಿದ್ದೆ ಆದ್ರೆ ಆ ಮಗುವನ್ನ ಹೊಡೆದಿದ್ದರಿಂದಾಗಿ ಆ ರಾತ್ರಿ ಪೂರ್ವ ನನ್ನ ನಿಂತಿನೇ ಬರ್ಲಿಲ್ಲ ಅಂತದ್ರಲ್ಲಿ ಪಾಂಡೆಯನ್ನ ಕುಂದಾಕಿರೋದು ನನಗೇನು ಕೂಡ ಅನಿಸ್ತಾ ಇಲ್ಲ ಹತ್ತು ವರ್ಷದ ನೀನಾಳನ್ನ ನಾಳನ್ನ ನನ್ನ ಹತ್ರಕ್ಕೆ ತಂದ್ಬಿಡು ಅಂತ ಹೇಳ್ದ ಒಂದು ಚಿಕ್ಕ ಹುಡುಗಿಯನ್ನ ಆ ದೃಷ್ಟಿಯಲ್ಲಿ ನೋಡುವಂತವನು ಬದುಕಿರಲೇಬಾರದು ಅನ್ಕೊಂಡು ಸ್ಕ್ರೂ ಡ್ರೈವರ್ ಅನ್ನ ಅವನ ಕುತ್ತಿಗೆಯನ್ನ ಸೀಳಿ ಹಿಂದಕ್ಕೆ ಬರುವಂತೆ ಚುಚ್ಚಿ ಕೊಂದಾಗದೆ ಅಂತ ಹೇಳಿ ಶಕ್ತಿ ಸಿಂಗೆ ಫೋನ್ ಅನ್ನ ಕೊಟ್ಟು ನಾನು ಹೇಳಬೇಕಿರೋದೆಲ್ಲವನ್ನೂ ಕೂಡ ನಿಮ್ಮತ್ರ ಹತ್ರ ಹೇಳಿದೀನಿ ಅದ್ರ ಮೇಲೆ ನಿಮ್ ಇಷ್ಟ ಅಂತಾನೆ ಸೊ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಮಿಶ್ರಾ ಹೇಳ್ತಿ ಮಂಜು ಇನ್ಸ್ಪೆಕ್ಟರ್ ಹತ್ರಕ್ಕೆ ಬಂದು ಮಾತಾಡ್ತಾ ನಾನು ನಲವತ್ತು ವರ್ಷದಿಂದ ಆತನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಆತ ಯಾವತ್ತೂ ಕೂಡ ತಪ್ಪು ಮಾಡಿದ್ದೇ ಇಲ್ಲ ಒಂದು ವೇಳೆ ನೀವು ಆತನನ್ನ ಅರೆಸ್ಟ್ ಮಾಡೋದಾದ್ರೆ ನಾನು ಆತನ ಜೊತೆಯಲ್ಲೇ ಇರ್ತೀನಿ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅಂತಾಳೆ ಹಾಗೆಯೇ ನಮ್ಮ ಮನೆಯ ವಾಟರ್ ಪಂಪ್ ಕೆಳಗೆ ಆ ಪಾಂಡೆಯನ್ನು ಕುಂದು ಹಾಕಿದಂತಹ ಸ್ಕ್ರೂಡ್ರೈವರ್ ಇದೆ ಅಂತ ಹೇಳ್ತಾಳೆ ಆನಂತರ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಪಾಂಡೆ ಫೋನ್ ನಲ್ಲಿ ಇದ್ದಂತ ವಿಡಿಯೋವನ್ನ ಪ್ಲೇ ಮಾಡಿದಾಗ ಆಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂದ್ರೆ ಸಿನಿಮಾದ ಆರಂಭದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಒಬ್ಬ ಮಹಿಳೆ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇರಬೇಕಾದ್ರೆ ವಿಡಿಯೋವನ್ನ ಮಾಡ್ತಿರ್ತಾನೆ ಅಂಡ್ ಆ ವಿಡಿಯೋದಲ್ಲಿ ಇರುವಂತ ಲೇಡಿ ಎಂ ಎಲ್ ಎಂಟಿ ಎ ಊರಲ್ಲಿ ಇರದಂತ ಸಂದರ್ಭದಲ್ಲಿ ಆಕೆ ತನ್ನ ಲವರ್ ಆದಂತಹ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ನನ್ನ ರೂಮ್ ಗೆ ಕರೆಸ್ಕೊಳ್ತಾ ಇರ್ತಾಳೆ ಆದ್ರೆ ಅವರಿಬ್ಬರ ಪ್ರೈವೇಟ್ ವ್ಯವಹಾರವನ್ನ ಮೊಬೈಲ್ ನಲ್ಲಿ ಶೂಟ್ ಮಾಡಿದಂತ ವ್ಯಕ್ತಿ ಪಾಂಡೆ ಆಗಿರ್ತಾನೆ ಆ ವಿಡಿಯೋವನ್ನ ಇಟ್ಕೊಂಡೆ ಆತ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ ಆನಂತರ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ಆ ವಾಟರ್ ಪಂಪ್ ಹತ್ರ ಇದ್ದಂತಹ ಸ್ಕ್ರೂ ಡ್ರೈವರ್ ಅನ್ನ ತೆಗೆದುಕೊಳ್ತಾನೆ ಮಾರನೇ ದಿನ ಆತ ರಾಥೋಡ್ ಮನೆಗೆ ಹೋಗಿ ಪಾಂಡೆಯನ್ನ ಕೊಂದಿದ್ದಂತಹ ಸ್ಕ್ರೂ ಡ್ರೈವರ್ ಮತ್ತು ಆತನ ಬಟ್ಟೆಗಳು ರಾಥೋಡ್ ಮನೆಯಲ್ಲೇ ಸಿಕ್ಕಿವೆ ಅಂತ ಹೇಳ್ತಾ ರಾಥೋಡ್ ನನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಬಂದು ಸ್ಟೇಷನ್ ಒಳಗೆ ಹಾಕ್ತಾನೆ ಆನಂತರ ಮಿಶ್ರಾ ಸ್ಟೇಷನ್ ನಲ್ಲಿ ಇದ್ದಂತಹ ರಾಥೋಡ್ ಹತ್ರಕ್ಕೆ ಬಂದು ನಾನು ನಿನ್ಗೆ ಕೊಡಬೇಕಾಗಿರುವಂತಹ ದುಡ್ಡನ್ನ ತಗೊಂಡ್ ಬಂದಿದ್ದೀನಿ ಆದ್ರೆ ಇದನ್ನು ನಾನು ಇಲ್ಲಿ ಕೊಡೋದಿಲ್ಲ ಸೀದಾ ನಿನ್ನ ಮನೆಗೆ ತಲುಪಿಸ್ತೀನಿ ಹಾಗೇನೆ ನಿನ್ಗೊಂದು ವಿಷಯವನ್ನು ಕೂಡ ಹೇಳ್ಬೇಕು ಪಾಂಡೆಯನ್ನ ಸ್ಕ್ರೂಡ್ರೈವರ್ ನುಗ್ಗಿಸಿಕೊಂಡಿದ್ದು ನಾನೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಕಾನ್ಸ್ಟೇಬಲ್ ಸೀತಾರಾಮ್ಗೆ ಮನೋಹರ್ ಬರ್ತಿರುವಂತ ಕ್ರೈಮ್ ಸ್ಟೋರಿ ಬುಕ್ ಅನ್ನ ಕೊಡ್ತಾನೆ ಆನಂತರ ಇನ್ಸ್ಪೆಕ್ಟರ್ ಶಕ್ತಿ ಸಿಂಗ್ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಸಿನ್ ಕಟ್ ಮಾಡಿದ್ರೆ ಮಿಶ್ರ ಮತ್ತು ಆತನ ಹೆಂಡತಿ ತಮ್ಮ ಬ್ಯಾಗ್ ಗಳೆಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಚಿಕ್ಕ ಹುಡುಗಿ ನೈನ ಮನೆಗೆ ಹೋಗ್ತಾರೆ ನೈನಾಳ ಫಾದರ್ ಕೈಗೆ ತಮ್ಮ ಮನೆಯ ಕೀಯನ್ನು ಕೊಟ್ಟು ಇವತ್ತಿನಿಂದ ಈ ಮನೆ ನೈನಾದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲಿಗೆ ಸಿನಿಮಾ ಆಗುತ್ತೆ ನಮಸ್ಕಾರ